ಎಲ್ರಿಗೂ ನಮಸ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಳಾಯಬೆಟ್ಟು ಈ ಶಾಲೆ ತನ್ನ 90 ವಸಂತಗಳನ್ನು ಈ ವರ್ಷ ಪೂರೈಸ್ತಾ ಇದೆ. 90 ವರ್ಷದ ಈ ಸಂಭ್ರಮದಲ್ಲಿ ಒಂದಷ್ಟು ಹೊಸ ಹೊಸ ಹಂಬಲಗಳನ್ನು ಇಟ್ಟುಕೊಂಡು ನಾವು ನಿಮ್ಮ ಜೊತೆಗೆ ಬರ್ತಾ ಇದ್ದೇವೆ. ಸಮುದಾಯದ ಜೊತೆಗೆ ಸೇರಿ ಈ ಶಾಲೆ 100 ವರ್ಷ ಆಗಬೇಕಾದ್ರೆ ಹೇಗಿರಬೇಕು ಅನ್ನುವ ಒಂದು ಕನಸನ್ನು ನಾವು ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಹಾಗೆ ನಿಮ್ಮ ಸಲಹೆ ಸೂಚನೆ ಹಾಗೆ ಸಹಕಾರವನ್ನು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಈ ಕಾರಣಕ್ಕಾಗಿಯೇ ವಿಸ್ತಾರ ಅನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಜನವರಿ 11, 12, 13 ಈ 3 ದಿನಗಳಲ್ಲಿ ನಡೆಯಲಿಕ್ಕಿರುವಂತಹ ಈ ವಿಶಿಷ್ಟ ಸಂಭ್ರಮದಲ್ಲಿ ನೀವು ಭಾಗಿಗಳಾಗಿ ಹಾಗೆ ನಿಮ್ಮೆಲ್ಲ ಆಶೋತ್ತರಗಳೇನಿದೆ ಅದನ್ನು ನಾವು ನಿಮ್ಮಲ್ಲಿ ಮಾತನಾಡಲಿಕ್ಕಿದ್ದೇವೆ. ಹಾಗೆ ನಮ್ಮ ಒಂದಿಷ್ಟು ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಡಲಿಕ್ಕಿದ್ದೇವೆ. ಈ ಕಾರಣಕ್ಕಾಗಿ ನಮ್ಮ ಈ ಸಂಭ್ರಮದಲ್ಲಿ ನೀವು ಜೊತೆಯಾಗಿ ಈ ಶಾಲೆ ನಿಮ್ಮದು, ನಿಮ್ಮೂರ ಈ ಶಾಲೆಯನ್ನು ಇನ್ನಷ್ಟು ಬೆಳೆಸ್ತಾ ಉಳಿಸ್ತಾ ಜೀವಂತವಾಗಿರಿಸಲಿಕ್ಕೆ ನಿಮ್ಮ ಸಹಕಾರ ಹೆಚ್ಚು ಅಗತ್ಯ. ಬನ್ನಿ, ವಿಸ್ತಾರದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಾವು ಉಳಾಯಿಬೆಟ್ಟು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಉಳಾಯಿಬೆಟ್ಟು, ಇದರ ಒಂದು ಅಭಿವೃದ್ಧಿಗೋಸ್ಕರ ಊರಿನವರಾದ ನಾವೆಲ್ಲರೂ ಸೇರಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಹಲವಾರು ಕನಸುಗಳನ್ನು ಹೊತ್ತುಕೊಂಡು ಇಲ್ಲಿಗೆ ಬಂದಿದ್ದೇವೆ, ನಿಮ್ಮ ಮುಂದೆ ಬಂದಿದ್ದೇವೆ. ಈಗ ನಮ್ಮ ಶಾಲೆಯಲ್ಲಿ ಅಂಗನವಾಡಿಯಿಂದ ಹಿಡಿದು ಹೈಸ್ಕೂಲ್ ತನಕ ಇರುವ ಎಲ್ಲ ವ್ಯವಸ್ಥೆಗಳು ನಮ್ಮ ಶಾಲೆಗಳಲ್ಲಿ ಇದೆ. ಸರಿಸುಮಾರು 300 ಮಕ್ಕಳ ತನಕ ಈಗ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಇದೆ, ಮತ್ತು ವಿದ್ಯಾರ್ಥಿಗಳು ಇದ್ದಾರೆ ಇಲ್ಲಿ, ಮತ್ತು ಮೂಲಭೂತ ಎಲ್ಲ ಸೌಕರ್ಯಗಳು ನಮ್ಮ ಶಾಲೆಯಲ್ಲಿ ಈಗ ಇದೆ. LKG ಅಂಗನವಾಡಿಯಿಂದ ಹಿಡಿದು ಅಂಗನವಾಡಿ, LKG UKG 1-10 ತನಕ, SLC ತನಕ ನಮ್ಮ ಶಾಲೆಯಲ್ಲಿ ಈಗ ವ್ಯವಸ್ಥೆ ಆಗಿದೆ. ಅದು 6-10 ತನಕ ಇಂಗ್ಲೀಷ್ ಮೀಡಿಯಮ್ ಆಗಿ ಅದನ್ನು ಮಾರ್ಪಾಡು ಮಾಡಿ ಅದನ್ನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಎಲ್ಲ ವ್ಯವಸ್ಥೆಗಳು ಮಾಡಲಾಗಿದೆ. ಅದೇ ಥರ 1-5 ತನಕ ಕೂಡ ಇಂಗ್ಲೀಷಿನ ವ್ಯವಸ್ಥೆಗಳು ಕೂಡ ಅದರಲ್ಲಿ ಕೂಡ ಲಭ್ಯವಿದೆ. ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳು ನಮ್ಮ ಶಾಲೆ ಒಳಗಡೆ ಇದೆ. ಬಿಸಿಯೂಟವಾಗಿರ್ಬೋದು, ಶೌಚಾಲಯವಾಗಿರ್ಬೋದು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಗಳಾಗಿರ್ಬೋದು, ಏನು ಭದ್ರತಾ ವ್ಯವಸ್ಥೆಗಳಾಗಿರ್ಬೋದು, CC ಕ್ಯಾಮರಾವಾಗಿರ್ಬೋದು, ಎಲ್ಲ ವ್ಯವಸ್ಥೆಗಳು ನಮ್ಮ ಶಾಲೆ ಒಳಗಡೆ ಇದೆ. ಆದರೆ ಇದನ್ನು ಇನ್ನೂ ಒಂದು ಹಂತ ಮುಂದೆ ಬಂದು ಇದನ್ನು ಇನ್ನೂ ಸ್ವಲ್ಪ ಅಭಿವೃದ್ಧಿಪಡಿಸಿ ಇನ್ನೂ ಸ್ವಲ್ಪ ಮಕ್ಕಳನ್ನು ಜಾಸ್ತಿ ಈ ಶಾಲೆಗೆ ಸೇರಿಸುವಂಥ ಒಂದು ಉದ್ದೇಶದಿಂದ ನಮ್ಮ ಚೇತನ್ ಸರ್ ಅವರು ಒಂದು ವಿಸ್ತಾರ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು 3 ದಿವಸದ ಬಹಳ ಗಂಭೀರವಾದ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಊರವರಾದ ನೀವೆಲ್ಲರೂ ಬನ್ನಿ, ನಾವೆಲ್ಲರೂ ಜೊತೆಗೂಡಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡುವ, ನಮ್ಮೊಟ್ಟಿಗೆ ಎಲ್ಲ ಸಂಘ ಸಂಸ್ಥೆಯವರು, ಊರಿನವರು ಎಲ್ಲರೂ, ಎಲ್ಲ ಅಲವಿದ್ಯಾರ್ಥಿಗಳು ಎಲ್ಲರೂ ಬಂದು ನಮ್ಮೊಟ್ಟಿಗೆ ನಾವೆಲ್ಲರೂ ಸೇರಿ ಈ ಶಾಲೆಯನ್ನು ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆಯಾಗಿ ಮಾಡಬೇಕಂತೇಳಿ ಇರುವ. ನಮಸ್ತೆ ಎಲ್ಲರಿಗೂ. ದಕ್ಷಿಣ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳಾಯಿಬೆಟ್ಟು, ಇದರ ವಿಸ್ತಾರ ಎಂಬ ಕಾರ್ಯಕ್ರಮವು ಇದೇ ಬರುವ ತಾರೀಕು 11, 12, 13 ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಅಂಗನವಾಡಿ ಮಕ್ಕಳ ಕಾರ್ಯಕ್ರಮವು, ಅಂಗನವಾಡಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಕಾಂಪಿಟೇಷನ್ ಸ್ಪರ್ಧೆ ಅಂತ ಉಂಟು. ಅದೇ ರೀತಿ 11ನೇ ತಾರೀಕಿನಂದು ಇಲ್ಲಿ ಎಲ್ಲ ಮಕ್ಕಳು, ಸುಮಾರು ಒಂದು 12 ಶಾಲೆಯ ಮಕ್ಕಳನ್ನು ಇಲ್ಲಿ ನಮ್ಮ ಶಾಲಾ ವಠಾರದಲ್ಲಿ ಸೇರಿಸಿಕೊಂಡು ಏನೊಂದು ಮಕ್ಕಳ ಕಲಿಕಾ ಹಬ್ಬ ಅಂತ ಒಂದು ನಡೆಯಲಿಕ್ಕಿದೆ.
ತಾರೀಕು 12ರಂದು ಇಲ್ಲಿ ಅದೇ ರೀತಿ ಮತ್ತೆ 12 ಶಾಲೆಯ ಮಕ್ಕಳನ್ನು ಮಾರನೇ ದಿವಸ 12 ಶಾಲೆಯ ಮಕ್ಕಳನ್ನು ಇಲ್ಲಿ ಪುನಃ ಬಂದು ಇಲ್ಲಿ ಮಕ್ಕಳ ಕಲಿಕಾ ಹಬ್ಬ ಅಂತ ಉಂಟು. ಆ ರಾತ್ರಿ ಆ ದಿವಸ ರಾತ್ರಿ ಇಲ್ಲಿ ಸಾಂಸ್ಕೃತಿಕ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯಲಿದೆ. ಮಾರನೇ ದಿವಸ 13ನೇ ತಾರೀಕಿನಂದು ಈ ನಮ್ಮ ಶಾಲೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಲಯಬೆಟ್ಟು ಹಾಗೂ ಮೌಲಾನಾ ಆಜಾದ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಮಕ್ಕಳ ಕಾರ್ಯಕ್ರಮ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮಕ್ಕೆ ಇಲ್ಲಿಯ ಸಂಸದರು, ಶಾಸಕರು, ಹಾಲಿ ಶಾಸಕರು, ಮಾಜಿ ಶಾಸಕರು ಹಾಗೂ ಇಲ್ಲಿಯ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಹಾಗೂ ಊರಿನ ಎಲ್ಲ ದಾನಿಗಳು, ಪರ ಊರಿನ ದಾನಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಾವುಗಳು ಈ ಊರಿನ ಎಲ್ಲರೂ ಸೇರಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ, ಈ 3 ದಿವಸದ ವಿಸ್ತಾರ ಕಾರ್ಯಕ್ರಮ ಏನು ಉಂಟು, ಈ 3 ದಿವಸದ ಕಾರ್ಯಕ್ರಮಕ್ಕೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ